ನಾನು ಯೋಚನೆ ಮಾಡ್ತಿದ್ದೆ, ಇಡೀ ರಾಜ್ಯನೇ ಕಾವೇರಿಗೋಸ್ಕರ ಹೋರಾಡ್ತಿದ್ದಾರೆ, ಇಡೀ ರಾಜ್ಯನೇ ಹತ್ತಿ ಒರಿತಿದೆ. ಅವಾಗ ಬಂದು ಈ ತರ ಸಮಾರಂಭ ಮಾಡೋದು ಸರಿನಾ ಅಲ್ವಾ ಅಂತ ಒಂದು ಕಡೆ ಯೋಚನೆ ಮಾಡ್ತಿದ್ದೆ. ಬಟ್ ಇದು ದೇವ್ರ ಕೆಲ್ಸ, ನಾವೆಲ್ಲರೂ ಸೇರಿ ಆ ದೇವ್ರ ಹತ್ರ ಬೇಡ್ಕೊಳ್ಳೋಣ, ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ. ಏನಂತೀರ? ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಎಲ್ಲೋ ಸಮಸ್ಯೆ ನಡೀತಾ ಇದೆ ಅಂದ್ರೆ ಇಡೀ ರಾಜ್ಯ ಸೇರಿದೆ. ಅದೇ ತರ ನಮ್ಮ ಜಲ ನೆಲ ನಮ್ಮ ಭಾಷೆಗೆ ಬಂದ್ರೆ ನಾವು ಪ್ರತಿಯೊಬ್ಬರು ಒಗ್ಗಟ್ಟಲ್ಲಿ ಇರ್ತೀವಿ, ಪ್ರತಿಯೊಬ್ಬರು ಜೊತೆಗಿರ್ತೀವಿ ಅಂತ ಎಲ್ರಿಗೂ ಗೊತ್ತಾಗಿರೋ. ಅದಕ್ಕಿಂತ ಹೆಚ್ಚಾಗಿ ಹೋರಾಟ ನಾವು ಸಾಕಷ್ಟು ರೀತಿಯೆಲ್ಲ ಮಾಡಬಹುದು, ಅದರಲ್ಲಿ ಕೆಲವು ಇದೆ. ಈ ನಡುವೆ ಎಷ್ಟೋ ಕಡೆ ಕನ್ನಡ ಮಾತಾಡಿದ್ರೆ ನಮ್ಮನ್ನ ಕೀಳಾಗಿ ನೋಡ್ತಾರೆ, ಬಟ್ ನಾವು ಅದನ್ನ ಬಿಡೋದು ಬೇಡ. ನಮ್ಮ ಭಾಷೆ, ನಮ್ಮ ಭಾಷೆ, ಯಾರು ಎಲ್ಲಿಂದ ಬೇಕಾದ್ರೂ ಬರಲಿ, ಅವರ ಸಂಖ್ಯೆ ಎಷ್ಟು ಬೇಕಾದ್ರೂ ಜಾಸ್ತಿ ಆಗಲಿ, ನಮ್ಮ ಸಂಖ್ಯೆ ಹಿಂಗಿದೆ, ನಮ್ಮ ಒಗ್ಗಟ್ಟು ಹಿಂಗಿದೆ. ಸೊ ಎಲ್ಲೂ ಇಂಜರಿ ಬೇಡಿ, ನೀವು ಎಲ್ಲೇ ಕೆಲಸ ಮಾಡ್ತಾ ಇರಿ, ಯಾರ ಜೊತೆ ಬೇಕಾದ್ರೂ ಕೆಲಸ ಮಾಡ್ತಾ ಇರಲಿ, ಅದು ಯಾವ ಇಂಟರ್ನ್ಯಾಷನಲ್ ಕಂಪನಿ ಆಗಲಿ ಮಲ್ಟಿನ್ಯಾಷನಲ್ ಕಂಪನಿ ಆಗಲಿ, ನಮ್ಮ ಭಾಷೆನ ಬಿಡಬೇಡಿ, ಅದೇ ಮುಖ್ಯ, ಅದೇ ನಮ್ಮ ಮೊದಲ ಹೋರಾಟ.